ಕನ್ನಡ ಜಿಲ್ಲೆಯ ಹಳ್ಳ್ಯಾಡ ತಾಲೂಕಿನ ಎಡೋಗ ಗ್ರಾಮದಲ್ಲಿ ನವೆಂಬರ್ 15ರಂದು ಬಲೋಗ ಹನುಮಂತ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಬದಿಗೆ ಇರುವ ಕಸವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರಾದ ಪ್ರಮೋದ್ ಕುಂದೇಕರ್, ಮಾರುತಿ ತೋರ್ಲಾಕರ್, ಕುಮಾರ್ ಗೌಡ, ವಿಠಲ್ ತೇರ್ಗಾಂವ್ಕರ್, ಪ್ರಕಾಶ್ ಬೋಬ್ಲಿ, ಅಭಿಷೇಕ್ ಬೋರ್ಕರ್, ಸೋಮನಾಥ್ ಕುಂದೇಕರ್, ಶಂಕರ್ ಗೌಡ, ವಿಶಾಲ್ ಕುಂದೇಕರ್, ಕಾರ್ತಿಕ್ ಕುಂದೇಕರ್, ಗಜಾನನ್ ಗಣೇಶ್ ವಾಡ್ಕರ್, ದಾಮೋದರ್ ಬೋಬ್ಲಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಗೆ ಸ್ವಯಂ ಸೇವಕರು ಈ ಸೇವಾ ಕಾರ್ಯ ಸರ್ವರಿಗೂ ಮೆಚ್ಚುಗೆಗೆ ಪಾತ್ರವಾಯಿತು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಎಚ್ ಮಾದರ್, ಭಾರತ್ ವೈಭವ್ ನ್ಯೂಸ್, ಹಳ್ಳ್ಯಾಳ.